ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಇಶ್ಯೂಸ್ ಅಭಿರುಚಿ. ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆಲ್ಲ ಗೊಜ್ಜೋಲಕ್ಕಿ ಅಥವಾ ಹುಳಿಯೋಲಕ್ಕಿನ ಬ್ರಾಹ್ಮಿನ್ ಸ್ಟೈಲಲ್ಲಿ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಇದಕ್ಕೆ ಬೇಕಾಗಿರೋ ಇಂಗ್ರೀಡಿಯೆಂಟ್ಸ್ ಲಿಸ್ಟ್ ಎಲ್ಲ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿರುತ್ತೆ, ಒಂದ್ಸಲ ಚೆಕ್ ಮಾಡ್ಕೊಳ್ಳಿ. ಇದಕ್ಕೆ ನಾನು 1.5 ಕಪ್ನಷ್ಟು ಈ ಕಪ್ನಲ್ಲಿ 1.5 ಕಪ್ನಷ್ಟು ಅವಲಕ್ಕಿನ ತಗೊಂಡಿದ್ದೀನಿ. ಈಗ ನಾನು ಒಂದು ಬಾಣಲೆ ಬಿಸಿಗಿಟ್ಕೊಂಡು ಅವಲಕ್ಕಿನ ಹುರ್ಕೋತಾ ಇದ್ದೀನಿ. ಈ ರೀತಿ ಮಾಡೋದ್ರಿಂದ ಅದರಲ್ಲಿರುವ ಮಾಯಿಶ್ಚರ್ ಅಥವಾ ತೇವಾಂಶ ಎಲ್ಲ ಹೋಗುತ್ತೆ. ಈ ಸ್ಟೆಪ್ನ ನೀವು ಬೇಕಾದರೆ ಸ್ಕಿಪ್ ಮಾಡ್ಕೋಬೋದು. ಇದು ನಿಮಗೆ 1 ನಿಮಿಷದಲ್ಲಿ ಆಗೋಗುತ್ತೆ, ಬೆಚ್ಚಗಾದರೆ ಸಾಕು. ಈಗ ನಾನು ಹುರಿದಿರೋ ಅವಲಕ್ಕಿನ ಈ ರೀತಿಯಾಗಿ ತಟ್ಟೆಯಲ್ಲಿ ಹರಡಿಕೊಂಡು ತಣ್ಣಗಾಗೋಗ್ಬಿಡ್ತಾ ಇದ್ದೀನಿ. ಅವಲಕ್ಕಿ ಎಲ್ಲ ತಣ್ಣಗಾದ್ಮೇಲೆ ಒಂದು ಮಿಕ್ಸರ್ ಜಾರ್ಗೆ ಹಾಕ್ಕೊಂಡು ಕೋರ್ಸಾಗಿ ಇಡ್ಲಿ ರವೆ ಹದಕ್ಕೆ ತರ್ತರಿಯಾಗಿ ಪುಡಿ ಮಾಡ್ಕೋಬೇಕು. ಇದನ್ನು ತುಂಬ ನುಣ್ಣಗೆ ಮಾಡ್ಕೋಬಾರ್ದು. ನಂತರ ನಾನಿಲ್ಲಿ ಒಂದು ನಿಂಬೆ ಹಣ್ಣಿನ ಸೈಜ್ನದ್ದು ಹುಣಸೆ ಹಣ್ಣ 1 ಕಪ್ ನೀರಿನಲ್ಲಿ ಸುಮಾರು 10 ನಿಮಿಷದಿಂದ ನೆನೆಸಿಟ್ಕೊಂಡಿದ್ದೀನಿ. ಈಗ ನಾನು ಈ ಹುಣಸೆ ಹಣ್ಣಿಂದು ರಸ ತಕ್ಕೋತಾ ಇದ್ದೀನಿ. ಈ ರಸನೆಲ್ಲ ಒಂದು ಪ್ಯಾನ್ಗೆ ಹಾಕೊಂಡು ಕುದಿಯಕ್ಕೆ ಇಡ್ಕೋತಾ ಇದ್ದೀನಿ. ಈಗ ನೋಡಿ, ಮತ್ತೆ ಇದಕ್ಕೆ 1 ಕಪ್ ಮತ್ತು ಇನ್ನೂ 1/2 ಕಪ್, ಟೋಟಲ್ ಆಗಿ 2.5 ಕಪ್ ಅಷ್ಟು ನೀರು ತಗೊಂಡಿದ್ದೀನಿ. ಈಗ ನೆಕ್ಸ್ಟ್ ನಾನು ಇದಕ್ಕೆ 1/2 ಕಪ್ನಷ್ಟು ಬೆಲ್ಲ, ಕಾಲ್ ಟೀಸ್ಪೂನ್ನಷ್ಟು ಅರಿಶಿನ, 3 ಟೇಬಲ್ಸ್ಪೂನು ರಸಂ ಪೌಡರ್ ಅಥವಾ ತಿಳಿಸಾರಿನ ಪುಡಿ, ಮತ್ತೆ ರುಚಿಗೆ ತಕ್ಕಷ್ಟು ಉಪ್ಪು. ಇದೆಲ್ಲದನ್ನು ಹಾಕೊಂಡು ಚೆನ್ನಾಗಿ ಕುದಿಸ್ಕೋತಾ ಇದ್ದೀನಿ. ಈಗ ನೋಡಿ, ಇದು ಚೆನ್ನಾಗಿ ಕುದಿ ಬಂದಿದೆ. ಈಗ ಸಣ್ಣ ಮಾಡಿಕೊಂಡು ಈಗ ನಾವು ಪುಡಿ ಮಾಡಿಟ್ಕೊಂಡಿರುವಂಥ ಅವಲಕ್ಕಿನೆಲ್ಲ ಹಾಕ್ಕೊಂಡು ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ನಿಮಗೆ ಇಲ್ಲಿ ನೀರು ಜಾಸ್ತಿ ಅನಿಸ್ಬೋದು, ಬಟ್ ಅದು ಆರದ ಮೇಲೆ ನಿಮಗೆ ಕೊನೆಯಲ್ಲಿ ಗೊತ್ತಾಗತ್ತೆ, ಟೆಕ್ಸ್ಚರ್ ನೋಡಿದ್ರೆ ಗೊತ್ತಾಗತ್ತೆ ಅದು ಇಷ್ಟು ನೀರು ಬೇಕಾಗತ್ತೆ. ಈಗ ನಾನು ಇದಕ್ಕೆ ಒಂದು ಲಿಡ್ ಕವರ್ ಮಾಡಿ ಆರೋದಕ್ಕೆ ಇಡ್ತಾ ಇದ್ದೀನಿ. ನಂತರ ಒಂದು ಒಗ್ಗರಣೆ ಬಟ್ಟಲು ಇಟ್ಕೊಂಡು 1 ಟೀಸ್ಪೂನಷ್ಟು ಜೀರಿಗೆ, 1 ಟೀಸ್ಪೂನಷ್ಟು ಮೆಂತ್ಯ ಹಾಗೂ 2 ಟೀಸ್ಪೂನ್ ಕರಿ ಎಳ್ಳು ಹಾಕ್ಕೊಂಡು ಹುರ್ಕೋತಾ ಇದ್ದೀನಿ. ಇದು ಕೂಡ ಡ್ರೈ ರೋಸ್ಟ್ ಮಾಡ್ಕೋತಾ ಇದ್ದೀನಿ. ಮತ್ತು ಇದಕ್ಕೆ ನಾನು ಒಂದು 7 ರಿಂದ 8 ರಷ್ಟು ಕರಿಮೆಣಸನ್ನ ಕೂಡ ಹಾಕ್ಕೊಂಡು ಹುರ್ಕೋತಾ ಇದ್ದೀನಿ. ಈಗ ಇದೆಲ್ಲ ಆರದ್ಮೇಲೆ ಪುಡಿ ಮಾಡ್ಕೋಬೇಕು, ನುಣ್ಣಗೆ ಪುಡಿ ಮಾಡ್ಕೋಬೇಕು ಇದನ್ನು.
ಈ ಸ್ಟೆಪ್ನ ಮಾತ್ರ ಮಿಸ್ ಮಾಡ್ಕೋಬಿಡಿ. ಯಾಕೆ ಅಂದರೆ ಜೀರಿಗೆ ಮೆಂತ್ಯ ಎಳ್ಳಿನ ಪುಡಿ ಒಂದು ಒಳ್ಳೆ ಫ್ಲೇವರ್ ಕೊಡುತ್ತೆ. ಈಗ ನೋಡಿ ಪುಡಿ ಆಗಿದೆ, ತುಂಬಾ ಒಂದು ಒಳ್ಳೆ ಪರಿಮಳ ಬರ್ತಾ ಇದೆ ಇದರಿಂದ. ಈಗ ನಾನು ಒಂದು ಬಾಣಲೆ ಇಟ್ಕೊಂಡು ಅದಕ್ಕೆ 2 ಟೇಬಲ್ಸ್ಪೂನ್ ಅಷ್ಟು ಎಣ್ಣೆ ಹಾಕ್ಕೊಂಡು ಒಂದು ಒಗ್ಗರಣೆ ಕೊಟ್ಕೋತಾ ಇದ್ದೀನಿ. ಈಗ ಎಣ್ಣೆ ಕಾದ್ಮೇಲೆ 1 ಟೀಸ್ಪೂನ್ ಅಷ್ಟು ಸಾಸಿವೆ, 1 ಟೀಸ್ಪೂನ್ ಅಷ್ಟು ಕಡಲೆಬೇಳೆ, 1 ಟೀಸ್ಪೂನ್ ಉದ್ದಿನ ಬೇಳೆ ಮತ್ತು 1/2 ಟೀಸ್ಪೂನ್ ಅಷ್ಟು ಇಂಗು ಮತ್ತು 2 ಬ್ಯಾಡ್ಗಿ ಮೆಣಸಿನ್ಕಾಯಿ ಮತ್ತು ಸ್ವಲ್ಪ ಕರಿಬೇವು ಹಾಕ್ಕೊಂಡು ಹುರ್ಕೋತಾ ಇದ್ದೀನಿ. ಇದಾದ ನಂತರ ನಾನು ಇಲ್ಲಿ 2 ಟೇಬಲ್ಸ್ಪೂನ್ ಅಷ್ಟು ಕಡಲೆ ಬೀಜ ಕೂಡ ಹಾಕ್ಕೊಂಡು ಹುರ್ಕೋತಾ ಇದ್ದೀನಿ. ಈಗ ನಾನು ಇದಕ್ಕೆ ತುರ್ದಿಟ್ಕೊಂಡಿರುವಂಥ ಕೊಬ್ಬರಿ ಕೂಡ ಹಾಕೋತಾ ಇದ್ದೀನಿ. ಇದೆಲ್ಲ ಆದಮೇಲೆ ನನಗೆ ಅವಲಕ್ಕಿ ಹಾಕೋತಾ ಇದ್ದೀನಿ. ನೋಡಿ ಅವಲಕ್ಕಿ ಎಲ್ಲ ನೀರನ್ನೆಲ್ಲ ಹೀರ್ಕೊಂಡ್ಬಿಟ್ಟಿದೆ. ಇದು ಇನ್ನೂ ಬಿಸಿ ಇದೆ, ಸ್ವಲ್ಪ ಕಂಪ್ಲೀಟಾಗಿ ಆರಿಲ್ಲ. ಈ ಅವಲಕ್ಕಿ ಕೂಡ ಹಾಕ್ಕೊಂಡು ಒಂದು ಮಿಕ್ಸ್ ಮಾಡ್ಕೋಬೇಕು. ಈಗ ನಾನು ಇದಕ್ಕೆ ಜೀರಿಗೆ ಮೆಂತ್ಯ ಮತ್ತು ಎಳ್ಳಿ ಪುಡಿ ಮಾಡಿ ಇಟ್ಕೊಂಡಿದ್ದೀನಲ್ಲ ಅದನ್ನು ಕೂಡ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ನೋಡಿ ಈಗ ಕಂಪ್ಲೀಟಾಗಿ ಕೂಲಾಗಿ ಗೊಜ್ಜಲಕ್ಕಿ ರೆಡಿ ಆಗಿದೆ. ನೀವು ನೋಡ್ತಾ ಇರ್ಬೋದು ಟೆಕ್ಸ್ಚರ್ ಈಗ ಆರದ್ಮೇಲೆ ತುಂಬ ಸಾಫ್ಟಾಗೂ ಇಲ್ಲ, ತುಂಬ ಡ್ರೈ ಆಗಿ ಕೂಡ ಇಲ್ಲ. ನಿಮ್ಗೆ ಇನ್ನೂ ಸ್ವಲ್ಪ ಡ್ರೈ ಬೇಕು ಅಂದರೆ ನೀರು ಸ್ವಲ್ಪ ಕಮ್ಮಿ ಹಾಕೋಬೇಕಾಗತ್ತೆ. ನೀವು ಕೂಡ ಈ ರೆಸಿಪಿನ ಮಾಡಿ ನೋಡಿ ಹೇಗೆ ಬಂತು ಅಂತ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅನ್ಕೋತೀನಿ. ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಲೈಕ್ ಮತ್ತು ಶೇರ್ ಮಾಡಿ, ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕನ್ನ ಪ್ರೆಸ್ ಮಾಡೋದನ್ನು ಮರಿಬೇಡಿ. ಇನ್ನೊಂದು ಹೊಸ ವಿಡಿಯೋ ಒಂದಿಗೆ ಭೇಟಿ ಆಗ್ತೀನಿ. ನಮಸ್ಕಾರ.